ಹಗಲು ದರೋಡೆ ಮಾಡುವಂತಹ ಜನ ಸಹಕಾರಿ ಕ್ಷೇತ್ರದಲ್ಲಿ ಬಂದಿದ್ದು ನಾವೆಲ್ಲರೂ ಎಚ್ಚೆತ್ತುಕೊಳ್ಳಬೇಕಿದೆ ಎಂದು ಬಿಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ರಮೇಶ್ ಕತ್ತಿ ಹೇಳಿದ್ರು. ಬೆಳಗಾವಿ ಜಿಲ್ಲೆ ಹುಕ್ಕೇರಿ ತಾಲೂಕಿನ ಘೋಡಗೇರಿ ಗ್ರಾಮದಲ್ಲಿ ಮಾಧ್ಯಮ ಪ್ರತಿನಿಧಿಗಳೊಂದಿಗೆ ಮಾತನಾಡಿದ ಅವರು, ಪ್ರತಿ ಹಳ್ಳಿಗೆ ಸಹಕಾರಿ ಸಂಸ್ಥೆ ಬೇಕು. ನಮ್ಮ ಜನ, ನಮ್ಮ ಊರು, ನಮ್ಮ ರೈತರು ಆರ್ಥಿಕವಾಗಿ ಸುರಕ್ಷಿತವಾಗಿ ಇರುವ ನಿಟ್ಟಿನಲ್ಲಿ ಪ್ರತಿಯೊಂದು ಹಳ್ಳಿಗಳಲ್ಲಿ ಸಹಕಾರಿ ಸಂಸ್ಥೆ ಇರಬೇಕು. ಅಲ್ಲಿ ಊರಿನ ಜನ ನಮ್ಮವರೇ, ನಮ್ಮೂರಿನ ಹಿರಿಯರ ಮೇಲೆ ನಂಬಿಕೆ ಇರುತ್ತೆ, ನಮ್ಮವರು ಅನ್ನೋ ಭಾವನೆ ಇರುತ್ತೆ. ಅಲ್ಲಿ ರಾಜಕೀಯ ರಹಿತವಾಗಿರಬೇಕು. ಅಲ್ಲಿ ನಮ್ಮ ಹಣ ಸುರಕ್ಷತೆಯಾಗಿರುತ್ತೆ. ಇಂದು ಹಗಲು ದರೋಡೆ ಎಲ್ಲೆಲ್ಲಿಂದಲೋ ಹೊರಗಿನವರು ಬಂದು ಹಣ ದೋಚಿಕೊಂಡು ಹೋಗುತ್ತಿದ್ದು ನಮ್ಮೂರಿನ ನಮ್ಮ ಸಂಸ್ಥೆ ಇದ್ದರೆ ಒಳ್ಳೆಯದು ಎಂದು ಹೇಳಿದ್ರು. ಹಗಲು ದರೋಡೆ ಸಹಕಾರಿ ಕ್ಷೇತ್ರದ ಮುಖಾಂತರ ಹಗಲು ದರೋಡಿಯನ್ನ ಮಾಡುವಂತ ಜನ ಇವತ್ತು ಈ ಸಹಕಾರಿ ಕ್ಷೇತ್ರದಲ್ಲಿ ಬಂದಿದ್ದಾರೆ. ಅದಕ್ಕೆ ನಾವು ನಿಜವಾದ ಸಹಕಾರಿಗಳು ಈ ನಿಟ್ಟಿನಲ್ಲಿ ಎಚ್ಚೆತ್ತುಕೊಳ್ಬೇಕು ಮತ್ತು ಅಂಥವ್ರನ್ನ ಅವ್ರು ಬರೋರನ್ನ ಅದಕ್ಕೆ ಪ್ರತಿಯೊಂದು ಹಳ್ಳಿಯಲ್ಲಿ ತಮ್ಮ ಊರಿನ ಒಂದು ಸಹಕಾರಿ ಅರ್ಬನ್ ಬ್ಯಾಂಕ್ಗಳು ಭಾಳ ಒಳ್ಳೆಯದು. ಯಾಕಂದ್ರೆ ಏನಾಗ್ತದೆ, ಅಲ್ಲಿ ಜನ ಅಲ್ಲಿ ಊರು ಹಿರಿಯರ ಮ್ಯಾಗ ಒಂದು ನಂಬಿಕೆ ಇಡ್ತಾರೆ, ಅಥವಾ ನಮ್ಮ ಊರವ್ರದಾರ, ಅಥವಾ ನಮ್ಮ ಸೊಸೈಟಿ ಐತಿ, ನಮ್ಮ ಊರು ಸೊಸೈಟಿ ಐತಿ, ನಮ್ಮ ಸಾಹುಕಾರದಾರ, ನಮ್ಮ ಗೌಡ್ರದಾರ, ಅಥವಾ ನಮ್ಮ ಕಾಕ ಅದಾನ, ನಮ್ಮ ಮಾಮನ ಏನೋ ಒಂದು ನಮ್ಮದು ಅನ್ನೋ ಭಾವನೆ ಬರೋದ್ರ ಮುಖಾಂತರ ಆ ಒಂದು ಊರಲ್ಲಿ ಆ ಒಂದು ಸಹಕಾರಿ ಕ್ಷೇತ್ರದ ಒಂದು ಅರ್ಬನ್ ಬ್ಯಾಂಕು, ಸವಾರದ ಬ್ಯಾಂಕು ಏನೋ ಒಂದು ತೆಗೆಯೋದ್ರ ಮುಖಾಂತರ ಅಟ್ಲೀಸ್ಟ್ ಆ ಊರಲ್ಲಿರ್ತಕ್ಕಂಥ ಹಣವನ್ನು ಆ ಬ್ಯಾಂಕಿನಲ್ಲಿ ಇಟ್ಕೊಂಡು ನಮ್ಮ ಊರಿನ ಜನರ ಆರ್ಥಿಕ ದಿವಾಳಿಗೆ ಹೊರಗಿಂದ ಬಂದು ಏನು ದಿವಾಳಿ ಮಾಡಾಕತ್ತಾರ, ಅವರು ಬರಬಾರ್ದು ಅನ್ನೋ ದೃಷ್ಟಿಯಲ್ಲಿ ನಮ್ಮೂರಲ್ಲಿ ನಮ್ಮದೇ ಆಗಿರ್ತಕ್ಕಂಥ ಸಂಸ್ಥೆಯನ್ನು ಸಾಮಿಸ್ಕೊಂಡು ನಮ್ಮೂರಲ್ಲಿರ್ತಕ್ಕಂಥ ಹಣವನ್ನು ನಮ್ಮಲ್ಲಿ ಡಿಪಾಸಿಟ್ ಮಾಡಿಕೊಂಡು ನಮ್ಮೂರಲ್ಲಿ ಬೇಕಾದಂಥವ್ರಿಗೆ ಆರ್ಥಿಕ ಸಹಾಯ ಸಹಕಾರ ಕೊಡೋ ಮುಖಾಂತರ ನಮ್ಮ ಜನ, ನಮ್ಮ ಊರು, ನಮ್ಮ ಗ್ರಾಮ, ನಮ್ಮ ರೈತರು ಆರ್ಥಿಕವಾಗಿ ಸುರಕ್ಷಿತವಾಗಿರುವಂಥ ನಿಟ್ಟಿನಲ್ಲಿ ಇವತ್ತು ಪ್ರತಿಯೊಂದು ಹಳ್ಳಿಗೆ ಒಂದು ಸಹಕಾರಿ ಸಂಸ್ಥೆ ಬೇಕು ಅನ್ನೋಂಥ ಅಭಿಪ್ರಾಯವನ್ನು ಈ ಸಂದರ್ಭದಲ್ಲಿ ನಾನು ಹೇಳ್ತಾ, ಮತ್ತು ಅದು ರಾಜಕೀಯ ರಹಿತವಾಗಿರಬೇಕು. ರಾಜಕೀಯ ರಹಿತವಾಗಿರ್ತಕ್ಕಂಥ ಸಂಸ್ಥೆಯನ್ನು ಸ್ಥಾಪನೆ ಮಾಡುವಂಥ ನಿಟ್ಟಿನಲ್ಲಿ ಎಲ್ಲ ಸಹಕಾರಿಗಳು ವಿಚಾರವನ್ನು ಮಾಡಬೇಕು. ಯಾಕಂದ್ರೆ ಹಗಲು ದರೋಡಿ ಯಾರೋ ಬೆಳಗಾವ ಮತ್ತೊಂದೂರು ಆ ಊರು ಈ ಊರು ಎಲ್ಲಿಂದೋ ಬಂದು ಒಂದು ಬ್ರಾಂಚ್ ತೆಗೆದು ಒಂದು ವರ್ಷ ಆರು ತಿಂಗಳಿನಾಗ ನಮ್ಮೂರಾಗಿದ್ದಂಥ ರೈತರ ಕಡೆನೂ ಮಧ್ಯಮ ವರ್ಗ, ಕೆಳವರ್ಗ, ಮೇಲ್ವರ್ಗ ಎಲ್ಲರ ಕಡೆ ಇದ್ದಂಥ ಹಣವನ್ನು ಏನೋ ಬಂಡಿ ಅಮಿಷ ಏನೋ ತೋರಿಸಿ ಹಣ ದೋಚಿಕೊಂಡು ಹೋಗಿದ್ದು ಉದಾಹರಣೆಗಳು ದಿನ ಓದಾಕತ್ತಿರಲಿ. ಅದಕ್ಕೆ ದಯಮಾಡಿ ಊರು ಹಿರಿಯರೆಲ್ಲ ಹೆಚ್ಕೊಳ್ಬೇಕು. ಊರೆಲ್ಲ ಹಿರಿಯರು ಹೆಚ್ಕೊಂಡು ನಮ್ಮ ಊರಿಗೆ ನಮ್ಮದೊಂದು ಸಂಸ್ಥೆ ಇರಲಿ ಅನ್ನೋ ಭಾವನೆಯಲ್ಲಿ ಕಟ್ಟಿ ಬೆಳೆಸಬೇಕು. ಅಂದ್ರೆ ನಮ್ಮ ಊರಾಗಿನ ಹಣ ನಮ್ಮಲ್ಲೇ ಇರಲಿ, ಸುರಕ್ಷಿತವಾಗಿರ್ತದೆ ಮತ್ತು ವಿಶ್ವಾಸಕ್ಕೆ ಅರ್ಹತವಾಗಿ ಉಳಿತದೆ. ಇವತ್ತು ನ್ಯಾಷನಲೈಸ್ ಬ್ಯಾಂಕ್ಗಳಲ್ಲಿ ಎಷ್ಟೋ ನ್ಯಾಷನಲೈಸ್ ಬ್ಯಾಂಕ್ಗಳನ್ನು ಒಂದಕ್ಕೊಂದು ಮರ್ಜಿ ಮಾಡಕತ್ತೆ, ಅದ್ರದ್ದು ಏನು ಉಪಯೋಗ ಆಗಕತ್ತದೆ, ಮರ್ಜಿ ಯಾಕೆ ಮಾಡತ್ತ ನನಗೂ ಗೊತ್ತಿಲ್ಲ. ಆದರೆ ಪ್ರತಿಯೊಂದು ಹಳ್ಳಿಗಳಿಗೆ ಸೇವಾ ಕೊಡುವಂಥ ಸಹಕಾರಿ ಕ್ಷೇತ್ರ ಇವತ್ತು ಉಳಿಸಿ ಬೆಳಿಬೇಕಾಗಿದೆ. ಅದರ ವಿಶೇಷವಾಗಿ ಈ ಜಿಲ್ಲಾ ಮಧ್ಯವರ್ತಿ ಬ್ಯಾಂಕ್ಗಳನ್ನು ಸಹಿತ ಅಪೆಕ್ಸ್ ಬ್ಯಾಂಕ್ನಲ್ಲಿ ಮರ್ಜಿ ಮಾಡುವಂಥ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ರಾಮಗೌಡ ಪಾಟೀಲ್, ಸತ್ಯಂ ನ್ಯೂಸ್, ಜಿಲ್ಲಾ ವರದಿಗಾರರು. ವೀಕ್ಷಕರೇ, ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ.